ವಾಸ್ತವ ನ್ಯೂಸ್ಗೆ ಸ್ವಾಗತ. ನಾನು ಸರ್ದಾರ್. ವಿಜಯಪುರ ಜಿಲ್ಲೆ ಬಬ್ಲೇಶ್ವರ್ ಮತಕ್ಷೇತ್ರದ ಮಮದಾಪುರ್ ಗ್ರಾಮದಲ್ಲಿ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅದು ಏಕೆಂದರೆ ಅಲಿಮಟ್ಟಿ ಡ್ಯಾಮ್ ನೀರು ನುಗ್ಗಿ ಬೆಳೆಯನ್ನು ನಾಶ ಆಗುತ್ತಿದೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೂಡ ಸಲ್ಲಿಸಿದ್ದಾರೆ. ನಾವು ಮಮದಾಪುರ ಕೆರೆಯ ದೊಡ್ಡ ರೈತ, ದೊಡ್ಡ ಕೆರೆಯ ಹಿನ್ನೀರಿನ ರೈತರು. ನಮ್ಮ ಜಮೀನುಗಳಲ್ಲಿ ಈ ಕೆರೆ ನೀರು ತುಂಬಿ ನಮ್ಮ ಜಮೀನುಗಳು ಬರಲಾಗ್ತಿದ್ವ. ಆದ್ದರಿಂದ ಪ್ರತಿ ವರ್ಷ ನಾವು ಏನೈತಿ ಈ ಜಿಲ್ಲಾಧಿಕಾರಿಗಳಾಗಲಿ ಮತ್ತು ಮಾನ್ಯ ಸಣ್ಣ ನೀರಾವರಿ ಅಧಿಕಾರಿಗಳಾಗಲಿ ಭೇಟಿಯಾಗಿ ಇದು ಮನವಿಗಳನ್ನು ಕೊಟ್ಟರು. ಇಲ್ಲಿಯವರೆಗೆ ಆದರೂ ನಮ್ಮ ಕೆಲಸಗಳಾಗಿಲ್ಲ. ಇವರು ಕುಡಿಯುವ ನೀರಿಗಾಗಿ ಕೆರೆ ತುಂಬುವ ಯೋಜನೆ ಒಳಗೆ ಅದನ್ನು ತುಂಬುವ ಯೋಜನೆ ಒಳಗೆ ಕಾರ್ಯವನ್ನು ಮಾಡಿದ್ದಾರೆ. ಆದರೆ ಈಗ ಹೆಚ್ಚುವರಿಯಾಗಿ ಕೃಷ್ಣಾ ಭಾಗ್ಯ ಜಲ ನಿಗಮ ಆಲಮಟ್ಟಿಯವರಿಂದ ಕಾಲುವೆ ಮುಖಾಂತರ ನಮ್ಮ ಕೆರೆಗೆ ನೀರು ತುಂಬಿಸಿ ಮಮದಾಪುರ ಕೆರೆಗೆ ನೀರು ತುಂಬಿಸಿ ನಮ್ಮ ಜಮೀನುಗಳೊಳಗೆ ನುಗ್ಗಲಾಕತ್ತವ. 120-130 ಎಕರೆ ಪ್ರತಿ ವರ್ಷ ನಾವು ಬೆಳೆ ಹಾನಿ ಆಗ್ತಾ ಇದ್ದೀವಿ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿದ್ರೆ ಅವ್ರೇನು ಹೇಳ್ತಾರೆ, ಏ ನಿಮಗೆ ಮುಳುಗಡೆ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿವರೆಗೆ ಮುಳುಗಡೆಯೂ ಇಲ್ಲ. ನಾವು ಹಾಕಿದಂಥ ಬೆಳೆಗೆ ಫಸಲಕ್ಕೆ ಹಣವನ್ನು ಕೊಟ್ಟಿಲ್ಲ. ಇದೇ ರೀತಿ ಆದರೆ ನಾವು ಈ ಮಾನ್ಯ ಸಣ್ಣ ನೀರಾವರಿ ಅಧಿಕಾರಿಗಳ ಆಫೀಸ್ ಮುಂದೆ ಪ್ರಾಣಹಾನಿ ಮಾಡ್ಕೋತೀವಿ ಅಂತ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇದರಂತೆ ನಾವು ಹಿಂದಿನ ಜಿಲ್ಲಾಧಿಕಾರಿಗಳು, ಹಿಂದಿನ ಉಸ್ತುವಾರಿ ಸಚಿವರಾದಂಥ ಶಿಶಿ ಪಾಟೀಲರು ಈಗ ಮನವಿ ಕೊಟ್ಟಾಗ ಅವರೇನೈತಿ ಸ್ವಾಧೀನಪಡಿಸಿಕೊಡ್ರಿ ಅಂತ ಹೇಳಿದರು. ಆದರೆ ಇವರು ಯಾವುದೇ ಕೆಲಸವನ್ನು ಮಾಡಲಾರದೆ ಉಡಾಪೆ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಅದಕ್ಕೆ ಅವ್ರ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು ಯೋಗ್ಯ ಕ್ರಮಗಳನ್ನು ಕೈಗೊಳ್ಳಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ.